ಕೊಲೆಗಾರಾದ್ರೇನು ಮನುಷ್ಯನೇ ತಾನೆ ಈಗ ಉದಾಹರಣೆಗೆ ನಾಗಮಣಿನೇ ಕೊಲೆಗಾರ್ತಿ ಅಂತ ಅಂದ್ಕೋ ರೀ ಉದಾಹರಣೆ ಅಂದಿದ್ದು ವೈಫು ನೀನೇ ಅನ್ನ ಇರು ಇವಳು ಕೊಲ್ಲೋ ಪ್ರಯತ್ನ ಮಾಡಿದಾಳೆ ಅಥವಾ ಯಾರ ಕೈಲೋ ದುಡ್ಡು ಕೊಟ್ಟು ಕೊಲ್ಲೋ ಪ್ರಯತ್ನ ಮಾಡಿಸಿದಾಳೆ ಅಂದ್ಕೋ ಇವಳಂದ್ಕೊಂಡಿರ್ತಾಳೆ ತಾನು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಆದರೆ ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಇರ್ತಾಳೆ ಅದು ಪೊಲೀಸರಿಗೆ ಸಿಕ್ಕೇ ಸಿಗುತ್ತೆ ಇವಳನ್ನ ಒದ್ದು ಒಳಗೆ ಹಾಕ್ತಾ ರೀ ನಾನೇನು ಹಾಗೆಲ್ಲ ಮಾಡಿಲ್ಲ ನೀನೇ ಮಾಡಿದೆ ಅಂತ ಅನ್ನಲಿಲ್ಲವಲ್ಲ ಉದಾಹರಣೆ ಕೊಟ್ಟೆ ಅಷ್ಟೇ ಎಂತ ಬುದ್ಧಿವಂತ ಕೊಲೆಗಾರನಾದರೂ ಕ್ಲೂ ಬಿಟ್ಟೇ ಇರ್ತಾನೆ ಅನ್ನೋದು ಪರಮಸತ್ಯ ಹಿಚ್ಕಾಕ್ ಅನ್ನೋ ಪತ್ತೇದಾರಿ ಕಾದಂಬರಿ ಬರಹಗಾರನ ತತ್ವ ಡ್ಯಾಡ್ ಈ ಚೆಸ್ ಅರ್ಥ ಆಗ್ತಾ ಇಲ್ಲ ಡ್ಯಾಡ್ ಆದ್ರೆ ಅಜ್ಜಿ ಕೊಲ್ಲಕ್ಕೆ ಟ್ರೈ ಮಾಡಿದಾರಲ್ಲ ಅವ್ರು ಸಿಕ್ಕಾಕೊಳ್ಳಿ ನಾನೇ ಹೋಗಿ ತದಕ್ಕೆ ಬರ್ತೀನಿ ಅಳಿಯಂದ್ರೆ ಹಾವು ಸತ್ತಿಲ್ಲ ಕೋಲ್ ಮುರಿದೋಯ್ತು ಅಂತ ಆ ಮುದ್ಕಿ ಉಳಿದು ನಾವು ಸಿಕ್ಕಿದ್ರೆ ಹಾಗಾಗಕ್ ನಾನು ಬಿಡಲ್ಲ ಅತ್ತೆಮ್ಮ ಆ ಮುದುಕಿನ ಹೊಡಿಯಕ್ಕಾಗಿಲ್ಲ ಅಂದರೆ ಆ ಮುದುಕಿಗೆ ಎಲ್ಲಿಂದ ಬಲ ಸಿಗುತ್ತೋ ಅಲ್ಲೊಡಿತು ಕಾಯಿಸಿ ಕಾಡಿಸಿ ಆಮೇಲೆ ದರ್ಶನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ ನನಗಿಂತ ಮುಂಚೆನೆ ಬಂದು ಕಾಯ್ತಾ ಇದ್ದೀರಾ ನೋಡಿ ಇನ್ಮೇಲಿಂದ ನೀವು ನನಗೋಸ್ಕರ ಕಾಯೋದು ಬೇಡ ನನ್ನನ್ನು ಮಾತಾಡ್ಸಕ್ಕೆ ಬರಬೇಡಿ ನೋಡಕ್ಕೆ ಬರಬೇಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ ಅಲ್ಲ ನೀವು ಬರದೇ ಇದ್ದಿದ್ರೆ ಅದೇ ಅರ್ಥ ಆಗ್ತಿತ್ತಲ್ವಾ ನಾನು ನಿಮಗೋಸ್ಕರ ಬಂದಿದ್ದಲ್ಲ ನನಗೋಸ್ಕರ ಬಂದಿದ್ದು ನಿಮ್ಮನ್ನಿಲ್ಲಿ ಕಾಯಿಸೋದು ನೀವು ಇಲ್ಲದೇ ಇರೋ ಎಕ್ಸ್‌ಪೆಕ್ಟೇಷನ್ಸ್ನ ಬೆಳೆಸ್ಕೊಳ್ಳೋದು ಆಮೇಲೆ ನನ್ನನ್ನು ಬೈಕೊಳ್ಳೋದು ಇದ್ಯಾವುದು ನನಗೆ ಇಷ್ಟ ಇಲ್ಲ ನನ್ನಿಂದ ಇನ್ನೊಬ್ಬರಿಗೆ ನೋವಾಗುತ್ತೆ ಅನ್ನೋದಾದರೆ ಅವರಿಗಿಂತ ಹೆಚ್ಚು ನಾನು ನೋವಪಡ್ತೀನಿ ಆಮೇಲೆ ಆ ಗಿಲ್ಟಿ ಫೀಲಿಂಗ್ಸ್ನ ಹೊತ್ಕೊಳ್ಳೋಕ್ಕೆ ನನಗೆ ಹಿಂಸೆ ಆಗುತ್ತೆ ನಿಮಗೆ ತಪ್ಪು ಕಲ್ಪನೆ ಬರೋ ಥರ ನಾನೇನಾದರೂ ನಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಹರಿಡಿ ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡ್ತೀರಾ ರೀ ಹರಿಣಿ ನಾನು ಮಾತಾಡ್ತಾನೆ ಇದ್ದೀನಿ ಹೋಗ್ತಾನೆ ಇದ್ದೀರಾ ಪ್ಲೀಸ್ ಕೇಳಿಸ್ಕೊಳ್ಳಿ ಸ್ವಲ್ಪ ನೋಡಿ ಇದನ್ನೇ ನಾನು ಬೇಡ ಅನ್ನೋದು ದಯವಿಟ್ಟು ನನ್ನನ್ನು ಬಲವಂತ ಮಾಡಿಬಿಡಿ ಪ್ಲೀಸ್ ರೀ ಒಂದು ಹುಡುಗಿ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡಿರ್ಬೇಕಾರೆ ನನ್ನ ಮನಸ್ಸಿಗೆ ಹಿಂಸೆ ಆಗಲ್ವಾ ನನ್ನ ಮನಸ್ಸಲ್ಲಿ ಏನಿದೆ ಅಂತಲೇ ಹೇಳಿಬಿಡ್ತೀನಿ ಕೇಳಿಸ್ಕೊಂಡು ಆಮೇಲೆ ಹೋಗಬಾರ್ದಾ ನೀವು ಏನು ಹೇಳಿ ರೀ ಹರಿಣಿ ಆರು ತಿಂಗಳಿಂದ ನಿಮ್ಮ ಫಾಲೋ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ನನಗೆ ಇಷ್ಟ ಆಗಿಬಿಟ್ರಿ ಯಾಕೆ ಅಂತ ರೀಸನ್ ಗೊತ್ತಿಲ್ಲ ನೋಡಿ ಲೋಕಲ್ ಹುಡುಗರ ತರ ನಿಮ್ಮ ಕಣ್ಣು ಹೊಡೆಯೋದು ಚುಡಾಯಿಸೋದು ನಾನು ಮಾಡಿದ್ದೀನ ಹಾ ನೇರವಾಗಿ ಬಂದು ಮಾತಾಡ್ತಾ ಇಲ್ವಾ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು ಫ್ರೆಂಡ್ಶಿಪ್ ಬೆಳಿಬೇಕು ಆಮೇಲೆ ತಾನೇ ಪ್ರೀತಿ ಗೀತಿ ಇತ್ಯಾದಿ ಹಾ ಅಲ್ವಾ ಸರಿ ನನಗೇನು ಮಾಡಬೇಕು ಅಂತೀರಾ ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ
ನೀವು ನನಗೆ ಇಷ್ಟ ಆಗಿದ್ದೀರಾ ಅಂತ ನಾನು ನಿಮಗೆ ಇಷ್ಟ ಆಗಬೇಕು ಅಂತ ಏನಿಲ್ಲ. ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ ಅಂತ ನೀವು ನನ್ನ ಪ್ರೀತಿಸಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಆದರೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಇದೆ, ನಾಳೆ ಏನೋ ಆಗ್ಬಿಡುತ್ತೆ ಅಂತ ಭಯ ಬೇಡ. ನಾನು ನಿಮಗೆ ಇಷ್ಟ ಆದರೆ ಸರಿ, ಇಲ್ಲ ಅಂದರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಅದು ನಾನೀಗಿರೋ ಪರಿಸ್ಥಿತಿನಲ್ಲಿ ಏನು ಹೇಳೋಕ್ಕಾಗ್ತಿಲ್ಲ, ನನಗೊಂದು ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ? ನನ್ನ ನಂಬರ್ನ ಅನ್ನೋ ಅಂತ ಹೇಳಿ ಸೇವ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ, ನಿಮಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ನಾನು ಮಾಡಲ್ಲ, ನೀವಾಗೆ ಮಾಡೋವರೆಗೆ. ನೀವು ಮಾಡಲೇ ಇಲ್ಲ ಅಂತ ಇಟ್ಕೊಳ್ಳಿ, ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಓಕೆ ಸರಿ, ನಾನು ಇನ್ನು ಬರ್ತೀನಿ. ಹಲೋ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಗ್ನಾಗ್ತಾ ಇರಿ. ನೀವು ನಗ್ನಾಗ್ತಾ ಇದ್ರೇ ಚಂದ. ಹೋಗೆ ಹೋಗು, ನೀನು ವಾಪಸ್ ಬಂದೇ ಬರ್ತೀಯ ಅಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅಷ್ಟು ಸುಲಭಕ್ಕೆ ನಿನಗೆ ಬಿಟ್ಕೊಟ್ಬಿಡ್ತೀನಿ ಅನ್ಕೊಂಡ್ಯಾ? ಹಾ, ಜಾನಕಿ, ಹರಿಣಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಹೇಗಿರುತ್ತೆ ಅಂತೀಯ? ಅಯ್ಯವರ, ಈಡೋ ಜೋಡ ಬೇಸಿಲ್ ಬಿಡ್ರಿ. ಇವ ನೋಡಿದ್ರ ಕರ್ರ ಒಣಕೊಂಡದಾನ, ಆಕಿ ಆಂಜನೇಯಗ ಬೆಣ್ಣೆ ಅಲಂಕಾರ ಮಾಡ್ದಂಗ ಅದಾಳ. ಇವ ಮುದ್ದೆ ಮಟನ್ ಸಾರು ತಿಂತಾನ, ಆ ಹುಡುಗಿ ಏನೋ ತಿನ್ನಂಗಿಲ್ಲ ಅನ್ಸುತ್ತೆ. ನೀನು ಯಾರ ಬಗ್ಗೆ ಹೇಳ್ತಾ ಇದೀಯ? ಅದ ರೀ ಅವರ, ಆ ಹರಿಣಿ ಅದ ಮನ್ಯಾಗ ಗೊಂಬೆ ಇಟ್ಕೊಂಡದಾಳಲ್ಲ. ಖರೆ ಹೇಳ್ಬೇಕಂದ್ರ ಆಕಿ ಮನ್ಯಾಗ ಬರೀ ಗೊಂಬೆಗಳು ಅದಾವು, ಈಕಿ ಮಾತಾಡ್ತಾಳ ಅವ ಮಾತಾಡಂಗಿಲ್ಲ, ಅಷ್ಟರಿ ವ್ಯತ್ಯಾಸ. ಜಾನಕಿ, ಒಂದು ಕೇಳಿದ್ರೆ ಹತ್ತು ಮಾತಾಡ್ತೀಯ, ಇಷ್ಟಕ್ಕೂ ಹುಡುಗ ಯಾರು ಅನ್ಕೊಂಡೆ? ಅಯ್ಯ, ಮತ್ತಿನ್ಯಾರ್ರಿ, ನಮ್ ಬಾಲರಾಜ್ ಹೌದನ್ರಿ? ಅಯ್ಯ ಅವರ, ಇನ್ಯಾರದಾರಿ ಈ ಮನ್ಯಾಗ ಆಕಿ ಲಗ್ನ ಆಗವ್ರು? ಈ ಮನೆ ಅಂದ್ರೆ ನಮ್ಮ ಕುಟುಂಬದ ಬಗ್ಗೆ ಹೇಳಿದೆ, ನಮ್ಮ ಅಜ್ಜನನಿ ಕಣೆ. ಅಯ್ಯ ಬರಬ್ಬರ ಆತ್ ನೋಡ್ರಿ ಅವರ. ಅಲ್ರಿ, ಆ ಹುಡುಗ ಮಾತಾಡೋದ್ ನೋಡಿದ್ರ ತುಂಬಿದ ಕುಟುಂಬಕ್ಕೆ ಹೋಗಾಕೇನೋ ಅನ್ಸುತ್ತ. ನಿಮ್ ಮಗನ ಮನ್ಯಾಗ ಎಣ್ಣೆ ಸೀಗಕಾಯಿ ಇದ್ದಂಗ ಅದಾರ ಅಂದ್ಮ್ಯಾಗ ಆ ಹುಡುಗ ಹೆಂಗ್ ಹೊಂದಾಣಿಕೆ ಆಗುತ್ತೆ ನೀವ ಹೇಳ್ರಿ? ಜಾನಕಿ, ಎಲ್ಲದಕ್ಕೂ ಒಂದು ದಾರಿ ಅಂತ ಇರುತ್ತೆ. ಬನ್ನಿ. ತಾಯಿ ಇದ್ದೀರಾ? ಓ, ಚಂದ್ರಮೌಳಿ ಪುರೋಹಿತರು, ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಎಲ್ಲ ಚಂದ್ರಮೌಳೇಶ್ವರನ ಆಶೀರ್ವಾದ. ತಾವೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಹಲೋ, ನಿನ್ನೆ ವಿಷಯ ತಿಳೀತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಜ ಪುರೋಹಿತರೆ, ನಿನ್ನೆ ರಾತ್ರಿ ನಮ್ಮ ಮನೆ ದೇವ್ರಿಗೆ ಹೋದಾಗೆ ನನಗೆ ಕನಸು ಬಿತ್ತು, ಇವತ್ತು ನೀವೇ ಬಂದ್ಬಿಟ್ಟಿದ್ದೀರಾ. ನನಗೆ ಸಾಕಾಗಿ ಹೋಗಿದೆ, ದಾರಿನೇ ತೋರ್ತಾ ಇಲ್ಲ, ನಾನೇನು ಮಾಡಬೇಕು ನೀವೇ ಹೇಳಿ. ಯಾವ ವಿಚಾರಕ್ಕೆ? ಈ ಕುಟುಂಬಕ್ಕೆ ಯಾವ ಶಾಪ ಅಂತ. ನಮ್ಮ ಮನೆಯವರೆಲ್ಲ ಒಂದಾಗೋಕೆ ಸಾಧ್ಯನೇ ಇಲ್ವಾ?
ಇನ್ನು ಎಷ್ಟು ಪ್ರಯತ್ನ ಪಡಬೇಕು? ಮೊದಲನೇ ಉಳಿ ಹೆಟ್ಟಿಗೆ ಕಲ್ಲು ತುಂಡಾಗಲ್ಲ. ಈ ಚೈತ್ರ ಯುಗಾದಿಗೆ ನಿಮಗೆ ಒಳ್ಳೆ ದಿನಗಳು ಬರುತ್ತೆ. ಅಯ್ಯ, ಏನು ಒಳ್ಳೇದಾಕತ್ರಿ? ಅವ್ವಾರನ್ನು ಸಾಯಿಸಕ್ಕೆ ಎರಡು ಸಲ ಪ್ರಯತ್ನ ಮಾಡಿದ್ರು. ಕೊಲೆ ಪ್ರಯತ್ನ ನಡೆದ್ರು, ಏನೂ ಆಗ್ಲಿಲ್ವಲ್ಲ. ನಿಮ್ಮಮ್ಮಗನಿಗೆ ಮದುವೆ ಮಾಡಿ ಎಲ್ಲ ಒಳ್ಳೇದಾಗತ್ತೆ. ನನ್ನ ಮನಸ್ಸಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಮನಸ್ಸಿಗೆ ಅನಿಸ್ತು, ನನ್ನ ಬಾಯಲ್ಲಿ ಬಂತು. ಇದೆಲ್ಲ ನಾವು ಅನ್ಕೊಳೋದಷ್ಟೇ, ಎಲ್ಲ ನಡೆಸ್ತಾ ಇರೋದು ಆ ಭಗವಂತ ತಾಯಿ. ಯಾರಿಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ನಿಮಗೆ ಬಂದ ಸೊಸೆ ನೋವು ಕೊಟ್ಲು, ಅವ್ರಿಗೆ ಬರೋ ಸೊಸೆ ಈ ಮನೆ ಬೆಳಕಾಗ್ತಾಳೆ. ನನ್ನ ಮನಸ್ಸಲ್ಲಿ ಇನ್ನೊಂದು ವಿಚಾರ ಇದೆ, ಕೇಳಿಬಿಡ್ತೀನಿ. ನನ್ನ ಮನಸ್ಸಲ್ಲಿ ಒಂದು ಹುಡುಗಿ ಇದೆ, ಹರಿಣಿ ಅಂತ. ತುಂಬ ಒಳ್ಳೆಯ ಹುಡುಗಿ. ಅವಳನ್ನ ನನ್ನ ಮೊಮ್ಮಗನಿಗೆ ತಂದ್ಕೋಬೇಕು ಅನ್ನೋ ಯೋಚನೆ ತುಂಬ ದಿವಸದಿಂದ ನನ್ನನ್ನು ಕಾಡ್ತಾ ಇದೆ. ಏನು ಮಾಡಲಿ ಹೇಳಿ? ಮುಂದುವರಿರಿ ತಾಯಿ, ಆ ಭಗವಂತನ ಅನುಗ್ರಹ ಇದ್ರೆ ಎಲ್ಲ ಒಳ್ಳೇದಾಗತ್ತೆ. ಅರ್ಚಕ್ರ, ಭಗವಂತನ ಅನುಗ್ರಹ ಐತೆ ಅನ್ನೋದು ಹೆಂಗ್ರೆ ಗೊತ್ತಾಗುತ್ತೆ? ಜಾನಕಮ್ಮ, ಪ್ರಶ್ನೆ ಪ್ರಯತ್ನ ಎರಡೂ ಒಟ್ಟಿಗೆ ಇರಲ್ಲ. ಒಂದು ಪಾತ್ರೆಯಲ್ಲಿ ಗಾಳಿ ಮತ್ತು ನೀರು ಇದ್ದಾಗೆ, ನೀರು ಖಾಲಿ ಆದ್ರೆ ಗಾಳಿ ತುಂಬಿಕೊಳ್ಳುತ್ತೆ. ಏನು ಹೇಳಿದ್ರೆ ಏನು, ನನಗೇನು ತಿಳಿಲೇ ಇಲ್ಲ. ಮತ್ತೆ ನೀವು ಇಲ್ಲಿಗೆ? ಮನೆಯಲ್ಲಿ ಎಲ್ಲರೂ ಇದ್ದಾರೆ ತಾನೆ? ಇದ್ದಾರೆ, ಬನ್ನಿ. ಮತ್ತೆ ಮತ್ತೆ ಇವ್ರು ನಮ್ಮನೆಗೆ ಯಾಕೆ ಬರ್ತಿದ್ದಾರೆ? ವೈಫು, ನೀನೇನು ಮಾಡಿಲ್ಲ ತಾನೆ? ಯಾಕ್ರಿ ಆ ಕೇಳಿ ಕೇಳಿ ನನ್ನ ಪ್ರಾಣ ತಿಂತಿದ್ದೀರಾ? ನಿಮ್ಮ ಹೆಂಡತಿ ಮೇಲೆ ನೀವೇ ಅನುಮಾನ ಪಟ್ರೆ ಹೇಗ್ರಿ? ನಿನ್ನ ಸ್ವಭಾವ ಗೊತ್ತಿರೋದ್ರಿಂದಲೇ ಕೇಳ್ತಿರೋದು. ರೇ, ಬಿಟ್ಟು ಹಾಕು, ಏನು ಅಂತ ವಿಚಾರಿಸೋಣ. ಅತ್ತಮ್ಮ, ಇವ್ರು ಯಾಕೆ ಪದೇ ಪದೇ ಬರ್ತಿದ್ದಾರಳೆ ಅಂದರೆ ನನಗ್ಯಾಕೋ ತುಂಬ ಭಯ ಆಗ್ತಿದೆ. ಭಯ ಪಡಬೇಡಿ ಅತ್ತಮ್ಮ, ಅವ್ರು ಕೇಳೋ ಜುಜುಬಿ ಪ್ರಶ್ನೆಗಳಿಗೆಲ್ಲ ದಬಾಯಿಸಿ ಉತ್ತರ ಹೇಳೋಣ. ಇನ್ನೊಂದು ಸಾರಿ ಇತ್ತ ಕಡೆ ತಲೆ ಹಾಕಬಾರ್ದು, ನೀವು ಧೈರ್ಯವಾಗಿರಿ. ಸಂಚು ನಡೆಸಿದ ಒಂದು ಜುಟ್ಟು ಸಿಗ್ತಾ ನಿಮಗೆ? ನನ್ನ ತಾಯಿಯನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಹಂತಕ ಯಾರು ಯಾರು ಯಾರು? ಇದೇ ಒಂದು ಯಕ್ಷ ಪ್ರಶ್ನೆ. ಸಿಗೋ ಯಾವ ಕ್ಲೂನು ಬಿಡೋದಿಲ್ಲ ರಾಜರತ್ನ ಅವರೇ, ಅನುಮಾನ ನಿಮ್ಮ ಮೇಲೂ ಇದೆ. ನನಗೆ ದುಃಖ ಆಗ್ತಿದೆ. ರ್ಯಾಕೆಟ್ನಲ್ಲಿ ಹೆತ್ತ ತಾಯಿನೇ ಕೊಲ್ಲೋ ಥರ ಕಾಣ್ತಿದ್ದೀನಾ ನಿಮ್ಗಳ ಕಣ್ಣಿಗೆ? ಅರ್ಥವೇ ಆಗೋದಿಲ್ಲ ಇವರಿಗೆ. ರಾಜರತ್ನ ಅವರೇ, ಸರೋಜಿನಿ ದಳವಾಯಿ ಅವ್ರ ಮಗ ಆಗಿ ಆಸ್ತಿ ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಬಯಕೆ ನೀವೇ ಆ ಕೆಲಸ ಮಾಡಿಸಿರ್ಬೋದಲ್ವಾ? ಬಾಲರಾಜ ಮತ್ತು ಲಾಯರ್ ಲಕ್ಷ್ಮೀಪತಿಯವರು ನನಗೆ ಹೇಳಿದ್ದಾರೆ, ನನ್ನ ಹೆಸರಿನಲ್ಲಿ 10 ಕೋಟಿ ಆಸ್ತಿ ಮಾಡಿದಾಳೆ ನನ್ನ ತಾಯಿ ಅಂತ. ಕೊಲ್ಲೋಂಥ ಪ್ರಮೇಯ ನನಗೇನಿದೆ? 10 ಕೋಟಿಗಿಂತ 200 ಕೋಟಿ ದೊಡ್ಡದಲ್ವಾ ಸರ್? ಆ ವಿಚಾರ ಆಗಿರಲಿ, ನಿಮ್ಮ ವಿರುದ್ಧ ನಮಗಿನ್ನೂ ಯಾವುದು ಸಾಕ್ಷಿ ಆಧಾರ ಸಿಕ್ಕಿಲ್ಲ. ನಾವೀಗ ಬಂದಿರೋದು ಬೇರೆಯವ್ರನ್ನ ವಿಚಾರಣೆ ಮಾಡೋದಕ್ಕೆ. ನಿಮ್ಮ ಹಳ್ಳಿಯ ಸತ್ಯಮೂರ್ತಿ ಇದ್ದಾರಾ? ಸತ್ಯಾ,
ಸತ್ಯ. ಬನ್ನಿ ಅತ್ತಮ್ಮ. ಅಣ್ಣಂದ್ರೆ ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರನ್ನ ಯಾಕೆ ವಿಚಾರಣೆ ಮಾಡಬೇಕು? ಎಲ್ಲ ಹೇಳ್ತೀನಿ, ಮೊದಲು ಅವ್ರು ಬರಲಿ. ಬನ್ನಿ ಸತ್ಯಮೂರ್ತಿ ಅವರೇ, ಕೂತ್ಕೊಳ್ಳಿ. ನಿಮ್ಮಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಪರವಾಗಿಲ್ಲ ಸರ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ಅದಲ್ಲದೆ ಮಾವಯ್ಯ ಬೇರೆ ಕೂತಿದ್ದಾರೆ, ಅವ್ರ ಮುಂದೆ ಕೂತು ಮಾತಾಡೋ ಅಭ್ಯಾಸ ಇಲ್ಲ ನನಗೆ. ಹಿರಿಯರಿಗೆ ಗೌರವ ಕೊಟ್ಟೆ ಅಭ್ಯಾಸ. ಅತಿವಿನಯಂ ಧೂರ್ತ ಲಕ್ಷಣಂ ಅಂತಾರೆ ಮಿಸ್ಟರ್ ಎಸ್ ಮೂರ್ತಿ. ಮಾವಯ್ಯ ನೀವು ತುಂಬ ಚೆನ್ನಾಗಿ ಜೋಕ್ ಮಾಡ್ತೀರಾ ಮಾವಯ್ಯ. ಈಗ ಮಾಡಬೇಡಿ, ಅವ್ರು ತಪ್ಪು ಅರ್ಥ ಮಾಡ್ಕೊತಾರೆ. ಸತ್ಯಮೂರ್ತಿ ಅವರೇ, ಸರ್ ನಿಮಗೆ ಸೀನಾ ಉರುಫ್ ಶ್ರೀನಾಥ್ ಗೊತ್ತಾ? ಸೀನಾ ಉರುಫ್ ಶ್ರೀನಾಥ್ ಇಲ್ಲ ಸರ್, ಎಲ್ಲೂ ನೆನಪಾಗ್ತಿಲ್ಲ. ಅಂದರೆ ನನ್ನ ಸರ್ಕಲಲ್ಲಿ ಆ ಹೆಸರವ್ರು ಯಾರು ಇಲ್ಲ. 9342434933 ಈ ನಂಬರ್ ಯಾರ್ದು ಅಂತ ಗೊತ್ತಾ? ಅದು ಮೊಬೈಲ್ ನಂಬರು. ಆದರೆ ಏನು ತಮಾಷೆ ಮಾಡ್ತೀರಾ ಸರ್, ನನಗೆ ಆ್ಯಕ್ಚುಲಿ ನನ್ನ ನಂಬರೇ ಗೊತ್ತಿಲ್ಲ. 10 ಡಿಜಿಟಲ್ಲಿ 7 8 ಏನೋ ನೆನಪಿದೆ. ಇಲ್ಲ ಸರ್, ನನಗೆ ಗೊತ್ತಿಲ್ಲ. ತಮಾಷೆ ಬೇಡ ಸತ್ಯಮೂರ್ತಿ ಅವರೇ, ನನಗಿದೆಲ್ಲ ಹಿಡಿಸೋದಿಲ್ಲ. ನಾನು ಕೇಳಿದ ನಂಬರ್ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. 9900262635 ನಂಬರ್ ಗೊತ್ತಾ? ಯಾಕೆ ಸರ್ ಹಿಂಗೆಲ್ಲ ಕೇಳ್ತೀರಾ? ನನ್ನಂಥ ಬಡಪಾಯಿ ಮೇಲೆ ಯಾಕೆ ಸರ್ ಅನುಮಾನ? ನಂಬರ್ ಯಾರ್ದು? ಶ್ರೀನಾಥ್ ಯಾರು ಅಂತ ಗೊತ್ತಿಲ್ಲ ಅಂದರೆ 9342434933 ಅವನ ನಂಬರು. ಅವನ ನಂಬರ್ನಿಂದ ನಿಮಗೆ ಅಂದರೆ 9900262635 ನಂಬರ್ಗೆ 20ನೇ ತಾರೀಕು 4th month 14th ಇಸ್ವಿ ಬೆಳಿಗ್ಗೆ 10:30 ಫೋನ್ ಬಂದಿದೆ. 45 ಸೆಕೆಂಡ್ ಮಾತಾಡಿದ್ದೀರಾ. ಶ್ರೀನಾ, ಈ ಹೆಸರನ್ನು ಎಲ್ಲೋ ಕೇಳ್ದಂಗಿದೆಯಲ್ಲ. ನಿಮ್ಮ ತಾಯಿ ಸರೋಜಿನಿ ದಳವಾಯಿ ಅವ್ರ ಮನೆ ವಾಚ್ಮೆನ್ನು ಶ್ರೀನಾಥ್. ಫೋನ್ ಬಂದಿರೋದು ಕೂಡ ಸರೋಜಿನಿ ದಳವಾಯಿ ಅವ್ರ ಗಾಡಿಗೆ ಆಕ್ಸಿಡೆಂಟ್ ಆಗಿದ್ದ ದಿನಾನೇ. ಅದು ಆಕ್ಸಿಡೆಂಟ್ಗೆ ಸ್ವಲ್ಪ ಹೊತ್ತು ಮುಂಚೆ. ಸರ್, ದಿನಕ್ಕೆ 1000 ರಾಂಗ್ ಕಾಲ್ಸ್ ಬರ್ತವೆ, ಅದಕ್ಕೆ ನೀವು ಹಿಂಗೆ ಅಂದ್ಬಿಟ್ರೆ. ಆಕ್ಸಿಡೆಂಟ್ ಆಗಿದ್ದ ದಿನ ಆಕ್ಸಿಡೆಂಟ್ ಆಗೋಕ್ಕೆ 15 ನಿಮಿಷ ಮುಂಚೆ ಆಕ್ಸಿಡೆಂಟ್ ಸ್ಪಾಟ್ನಿಂದ 1.5 ಕಿಲೋಮೀಟರ್ ದೂರದಲ್ಲಿದ್ದಿರಿ ನೀವು, ಹೌದಾ? ಓಹೋ, ಇಷ್ಟೊಂದು ಅನಿರೀಕ್ಷಿತವಾದ ತಿರುವುಗಳಿರುವಂಥ ಲಿಂಕ್ ಸಾಧ್ಯನೇ ಇಲ್ಲ ಮಿಸ್ಟರ್ ಎಸ್ ಮೂರ್ತಿ. ಏನಾದರೂ ಇದ್ರೆ ಒಪ್ಕೊಂಬಿಡಿ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ಪಾಪ ಸತ್ಯಂಗೆ ವಾಚ್ಮನ್ ಹೇಗೆ ಗೊತ್ತು? ಎಲ್ಲೋ ರಾಂಗ್ ನಂಬರ್ ಆಗಿರ್ಬೇಕು. ಆಕ್ಸಿಡೆಂಟ್ ಸ್ಪಾಟ್ನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇದ್ರಲ್ಲ ಅದು. ಸರ್, ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಅದೇ ಏರಿಯಾದಲ್ಲಿ ಇರೋದು ಸರ್, ಅವನನ್ನು ಮೀಟ್ ಮಾಡೋಕ್ಕೆ ಅಂತ ನಾನು ಹೋಗಿದ್ದೆ. ಅಲ್ಲ, ಸರೋಜಿನಿ ದಳವಾಯಿ ಅವರಿಗೆ ಅದೇ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಹೌದಲ್ವಾ ಎಸ್ ಐ ಸಾಹೇಬ್ರೆ, ನೀವು ಅನುಮಾನ ಪಡೋ ಹಾಗೆ ಇವರೇ ಆಕ್ಸಿಡೆಂಟ್ ಮಾಡೋ ಹೊಂಚು ಹಾಕಿದ್ರೆ ಆ ಜಾಗದಿಂದ ದೂರ ಇರಕ್ಕೆ ಪ್ರಯತ್ನ ಪಡ್ತಿದ್ರು ಅಲ್ವಾ? ಅದು ಬಿಟ್ಟು ಅದೇ ಜಾಗಕ್ಕೆ ಹತ್ತಿರ ಇದ್ದು ಸಿಕ್ಕಾಕೊಳ್ಳಕ್ಕೆ ಯಾರು ಇಷ್ಟಪಡ್ತಾರೆ ಹೇಳಿ? ನನ್ನ ವೈಫ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಅಲ್ವಾ ಎಸ್ ಐ ಸಾಹೇಬ್ರೆ? ಇಲ್ಲ ಮ್ಯಾಮ್, ಅದು ಆ್ಯಕ್ಚುಲಿ ಅದು ನೀವು ಏನು ಅದು ಸೀನಾ ಶ್ರೀನಾಥ್ ಅಂತ ಹೇಳಿದ್ರಲ್ಲ ಸರ್, ಅವನು ಕಾಲ್ ಮಾಡಿದಾಗ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಕಾಲ್ ವೇಟಿಂಗಲ್ಲಿತ್ತು, ಮಿಸ್ ಕಾಲ್ ಇತ್ತಲ್ಲ ಸರ್, ಅದಕ್ಕೆ ನಾನು ವಾಪಸ್ ಮಾಡಿದೆ. ಆವಾಗ ಗೊತ್ತೆ ಸರ್ ಅದು ರಾಂಗ್ ನಂಬರ್ ಅಂತ. ಆ್ಯಕ್ಚುಲಿ ನಾನು ಆ ಏರಿಯಾದಲ್ಲಿರೋ ಮಲ್ಟಿಪ್ಲೆಕ್ಸ್ಗೆ ನನ್ನ ಫ್ರೆಂಡ್ ಜೊತೆ ಸಿನಿಮಾ ನೋಡೋಕ್ಕೆ ಅಂತ ಹೋಗಿದ್ದೆ. ನೀವು ಬೇಕಾದ್ರೆ ನನ್ನ ಫ್ರೆಂಡ್ ಹತ್ರ ಟಿಕೆಟ್ ಡೀಟೇಲ್ಸ್ ಇದೆ ಸರ್, ಚೆಕ್ ಮಾಡ್ಕೋಬೋದು. ಬೇಕಾದ್ರೆ ಮಲ್ಟಿಪ್ಲೆಕ್ಸಲ್ಲಿರೋ CCTVನಲ್ಲೂ ಫೂಟೇಜ್ ಇರುತ್ತೆ, ನೀವು ನೋಡಿ ಸರ್ ಒಂದ್ಸರಿ, ನಿಮ್ಗೆ ಗೊತ್ತಾಗುತ್ತೆ ನಾವು ಸಿನಿಮಾಕ್ಕೆ ಹೋಗಿರೋದು. ಅಲ್ಲ, ಆ ಏರಿಯಾದಲ್ಲಿರೋ ಮಲ್ಟಿಪ್ಲೆಕ್ಸ್ಗೆ ಸಿನಿಮಾ ನೋಡೋಕೆ ಹೋಗಿದ್ದು ನಮ್ಮ ತಪ್ಪ ಸರ್. ಅದಲ್ಲದೆ ನನ್ನ ಗ್ರಹಚಾರಕ್ಕೆ ಆ ಏರಿಯಾದಲ್ಲಿ ಆಕ್ಸಿಡೆಂಟ್ ಆಗಿದೆ, ಇದು ಇದಕ್ಕೆ ನಾನು ಏನು ಮಾಡಲಿ ಸರ್? ನಾನು ನೀವು ಹೇಳಿದ್ದನ್ನು ಗಮನಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ.
ನಮ್ಮ ಕೆಲಸನೇ ಅನುಮಾನ ಪಡೋದು. ಅದಕ್ಕೆ ಸಿಕ್ಕಿದ್ದಕ್ಕೆಲ್ಲ ಪ್ರಶ್ನೆ ಕೇಳ್ತಾ ಇರ್ತೀವಿ. ಶಿವಣ್ಣ, ಅವ್ರು ಹೇಳಿದ್ದೆಲ್ಲ ನೋಟ್ ಮಾಡ್ಕೊಂಡ್ಯಾ? ಹೌದು ಸರ್. ನೀವು ಹೇಳಿರೋದೆಲ್ಲ ಸತ್ಯ ಆಗಿದ್ರೆ ತೊಂದರೆ ಇಲ್ಲ, ಅನುಮಾನ ಉಳಿದ್ರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಸತ್ಯಮೂರ್ತಿ. ನೋಡಿ ಸರ್, ನಾನು ಎ ಟಿ ಎಂ ಅಂದರೆ ಎನಿ ಟೈಮ್ ಮಾತಾಡಿಸಿ ಅಂತ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ನಾನು ಹೇಳುವುದಿಲ್ಲ. ನೀವು ಎಲ್ಲಿ ಬೇಕಾದರೂ ನನ್ನ ಬಗ್ಗೆ ವಿಚಾರಿಸಿ ನೋಡಬಹುದು. ನಾನು ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಎದುರುಕೊಳ್ಬೇಕು ಅಲ್ಲ ಅತ್ತಮ್ಮ? ಅಪ್ಪ ದೇವ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಫೋನ್ ಲಿಸ್ಟ್ನ ಚೆಕ್ ಮಾಡಿದೆ. ಶ್ರೀನಾಥ್ ಫೋನ್ನಿಂದ ನಿಮ್ಮ ಫೋನ್ಗೆ ಕರೆ ಬಂದ ನಂತರ ನಿಮ್ಮ ಫೋನ್ನಿಂದ ಒಂದು ಔಟ್ ಗೋಯಿಂಗ್ ಕರೆ ಹೋಗಿದೆ. ಅದು 9620915050.